ತೀನ್ ನರಸೀಪುರ ತಾಲೂಕಿನ ಹೆಗ್ಗೂರು ಗ್ರಾಮದಲ್ಲಿ ಶಾಲಾ ಕೊಠಡಿ ನಿರ್ಮಾಣಕ್ಕೆ ಶಾಸಕ ಅಶ್ವಿನ್ ಕುಮಾರ್ ಭೂಮಿ ಪೂಜೆ ನೆರವೇರಿಸಿದರು. ವಿವೇಕ್ ಯೋಜನೆಯಡಿಯ 45 ಲಕ್ಷ ವೆಚ್ಚದ 3 ಕೊಠಡಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಮಾಡಲಾಯಿತು. ಪ್ರತಿ ಕ್ಷೇತ್ರದಲ್ಲೂ ಇಂದು ವಿವೇಕ್ ಯೋಜನೆಯಡಿ ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಮುಖ್ಯಮಂತ್ರಿಗಳು ಚಾಲನೆ ಕೊಡುತ್ತಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಹೆಗ್ಗೂರು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು. ಗ್ರಾಮೀಣ ಭಾಗದ ಮಕ್ಕಳ ಪ್ರತಿಭೆಯನ್ನು ಹೊರತರುವಂತಹ ಪ್ರಯತ್ನ ಶಿಕ್ಷಕರು ಮಾಡಬೇಕು. ಸರ್ಕಾರಿ ಶಾಲೆ ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ. ಇಂದಿನ ಮಕ್ಕಳೇ ಭವ್ಯ ಭಾರತದ ಪ್ರಜೆಗಳು. ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳೇ ಸರ್ಕಾರದ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಶಿಕ್ಷಣಕ್ಕೆ ಯಾವಾಗಲೂ ಮೊದಲ ಆದ್ಯತೆ ನೀಡಬೇಕು ಎಂದು ಶಾಸಕ ಎಂ ಅಶ್ವಿನ್ ಕುಮಾರ್ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಬಿಇಒ ಮರಿಸ್ವಾಮಿ, ಅತ್ತಳ್ಳಿ ಕುಮಾರ್, ಪಂಚಾಯತ್ ರಾಜ್ ಇಂಜಿನಿಯರ್ ರಾಜು ನಾಯಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸುಮ್ಮನೆ ಮತ್ತೆ ಎಲ್ಲ ಕಿಸ್ಕಿಂದ ಮೆಟ್ಟಿಲು ಬೆಳಿ ಬೇಕು. ಮೂರು ರೂಮ್ ಇಂದ ಅಲ್ಲೆರಡು ರೂಮ್ ಮಾಡಬೇಕು. ಈ ಕಡೆ ಒಂದು ರೂಮ್ ಸಿಂಗಲ್ ರೂಮ್ ನಿಮ್ಮ ಜೇಲ್ ಶೇಪ್ ಕಾಣಿಸ್ತದೆ, ಚೆನ್ನಾಗಿ ನೀಟಾಗಿ ಆಗ್ತದೆ. ಸ್ಕೂಲ್ಗೆ ಒಂದು ಗ್ರೌಂಡ್ ಸಿಗುತ್ತೆ, ಮತ್ತೆ ಮಕ್ಕಳು ಸುಮ್ಮನೆ ಒಂದು ರಿಪೇರಿ ಮಾಡಿ ಇನ್ನೊಂದು ಇಲ್ಲಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮಕ್ಕಳಿಗೆ ಇವತ್ತು ನವೆಂಬರ್ 14 ಮಕ್ಕಳ ದಿನಾಚರಣೆ ದಿವಸ ಏನು ಇವತ್ತು ಶಾಲಾ ಕೊಠಡಿಗಳನ್ನ ಈ ಒಂದು ಬುದ್ಧಿ ಪೂಜೆ ಮಾಡಬೇಕು ಅಂತ ಏನು ಹೇಳಿದ್ದಾರೆ ಇವತ್ತು, ಇದೊಂದು ಒಳ್ಳೆಯ ಸುಸಂದರ್ಭ. ಯಾಕೆಂತಂದರೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ನಮ್ಮ ಎಲ್ಲೆಲ್ಲಿ ಶಾಲೆಗಳು ಶಿಥಿಲವಾಗಿದೆ, ಕಳೆದ ಬಾರಿ ಈ ವರ್ಷ ಮಳೆ ಆದಷ್ಟು ಯಾವ ವರ್ಷದಲ್ಲೂ ಮಳೆ ಆಗಿಲ್ಲ. ಆ ಸಂದರ್ಭದಲ್ಲಿ ಸುಮಾರು ಕೊಠಡಿಗಳು ಕೆಲವು ಕಡೆ ಬಿದ್ದು ಹೋಗಿದ್ದಾವೆ, ಕೆಲವು ಕಡೆ ತುಂಬ ಶಿಥಿಲ ಆಗಿರೋ. ಇವನ್ನ ನಾವು ಹೆಗ್ಗೂರಿಂದ ನಾನು ಪ್ರತ್ಯೇಕವಾಗಿ ಬಂದು ಒಂದ್ಸತಿ ಮೇಡಮ್ಮು ಮತ್ತು ಎಲ್ಲ ಸದಸ್ಯರಿಗೆ ಮನಸ್ಸಲ್ಲಿತ್ತು. ಹಾಗಾಗಿ ಈ ಒಂದು ತುಂಬಾ ಒಂದು ಶಿಥಿಲವಾಗಿದ್ದಂಥ ವಾತಾವರಣ ಇದ್ದಿದ್ದರಿಂದ ಇಲ್ಲಿಗೆ ನಾವು ಇದನ್ನು ಈ ರೂಮ್ಗಳು ಯಾವಾಗ ಬಂತು ಅದನ್ನು ನಾವು ಇಲ್ಲಿಗೆ ಹಾಕಬೇಕು ಅಂತ ಹೇಳಿ ಮಕ್ಕಳ ಒಂದು ಗುಣಮಟ್ಟದ ಶಿಕ್ಷಣಕ್ಕೆ ಒಳ್ಳೆಯದಾಗಲಿ ಅಂತ ನಿಟ್ಟಿನಲ್ಲಿ ಇವತ್ತು ಈ ಕೊಠಡಿಗಳನ್ನ ಇವತ್ತು ಕೊಟ್ಟಿದ್ದೀವಿ. ಇವತ್ತು ಇದೊಂದೇ ಶಾಲೆ ಅಲ್ಲ, ಸುಮಾರು 20 ಶಾಲೆಗಳಲ್ಲಿ ನಾವು ಈ ಒಂದು ಕೊಠಡಿಗಳನ್ನ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಪ್ರಯಾರಿಟಿ ಬೇಸು ಏನು ಶಿಕ್ಷಣ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಂತಹ ಮರಸ್ವಾಮಿ ಅವರು ಏನು ಕೊಟ್ಟಿದ್ರು ಆ ಇದರಲ್ಲೇ ನಾನು ಕೂಡ ಸೆಲೆಕ್ಟ್ ಮಾಡಿದ್ದೀನಿ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ ಶಾಲೆಗಳಲ್ಲಿ ಎಷ್ಟೆಷ್ಟು ಮುಖ್ಯವಾಗಿ ಬೇಕಾಗ್ತದೆ. ಯೋಜನೆ ಅಡಿಯಲ್ಲಿ ಇವತ್ತು 3 ಕೊಠಡಿಗಳನ್ನ ಇಲ್ಲಿಗೆ ಆಯ್ಕೆ ಮಾಡಿ ಈ ಒಂದು ಕಾರ್ಯಕ್ರಮದ ಬುದ್ಧಿ ಪೂಜೆನ ಇವತ್ತು ನಮ್ಮ ಹೆಗ್ಗೂರಲ್ಲಿ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳಿಂದ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇವತ್ತು ವಿವೇಕ ಯೋಜನೆಯಡಿಯಲ್ಲಿ ಶಾಲಾ ಕೊಠಡಿಗಳ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿಯೊಂದು ತಾಲೂಕಿನಲ್ಲೂ ಮಾನ್ಯ ಶಾಸಕರಿಂದ ಒಂದು ಕೊಠಡಿ ಒಂದು ಕಾಮಗಾರಿಯನ್ನು ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು, ಅದರಲ್ಲೂ ವಿಶೇಷವಾಗಿ ನಾನು ಅವ್ರಿಗೆ ಪಟ್ಟಿ ಕೊಟ್ಟಾಗ ನಮಗೆ ಗೊತ್ತಿತ್ತಿದೆ 3 ಬಿಲ್ಡಿಂಗು ಡೆಮಾಲಿಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ, ಭಾಳ ಸ್ವಲ್ಪ ಸುಸ್ಥಿ ಭಾಳ ದುರ್ಸ್ಥಿತಿಯಲ್ಲಿದೆ ಅಂತೇಳಿ ಅವರು ಒಟ್ಟು ಅವರ ಕೋಟದಲ್ಲಿ 20 ಕೊಠಡಿಗಳನ್ನ ಕೊಡಬೇಕಾಗಿದೆ. ಆ 20 ಕೊಠಡಿಯಲ್ಲಿ ನಿಮ್ಮೂರಿಗೆ 3 ಕೊಠಡಿಗಳನ್ನ ಕೊಟ್ಟಿದ್ದಾರೆ. ಭಾಳ ನಿಮ್ಮೂರಿನ ಬಗ್ಗೆ ಪ್ರೀತಿ ನನಗೆ ಏನು ಅನಿಸ್ತದೆ ಅಂತಂದ್ರೆ ಎಲ್ಲೂ 3 ಕೊಠಡಿಗಳನ್ನ ನಾವು ಕೊಟ್ಟಿಲ್ಲ ಚಿತ್ರಹಳ್ಳಿಯಲ್ಲಿ.